ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವೀಡಿಯೋ ನಾವು ಟ್ರೈನ್ನ ರಿಯಲ್ ಟೈಮ್ ಲೊಕೇಶನ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ. ಯೂಶ್ವಲಿ ನಾವು ಟ್ರೈನಲ್ಲಿ ಓಡಾಡ್ತಿರ್ತೀವಿ, ಬಟ್ ಎಕ್ಸಾಕ್ಟಾಗಿ ನಮಗೆ ಟ್ರೈನು ನಮ್ಮ ಸ್ಟೇಷನ್ಗೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿರಲ್ಲ. ಅದೇ ನಾವು ಬಸ್ಸಸ್ಸಲ್ಲಾದರೆ, ಅಂದರೆ ರಿಸರ್ವೇಷನ್ ಮಾಡಿರೋಂಥ ಬಸ್ ಆದರೆ, ಬಸ್ಸಿದ್ದು ಡ್ರೈವರ್ ನಮಗೆ ನಂಬರ್ ಸಿಕ್ಕಿರುತ್ತೆ ಅಥವಾ ಅವರಾದರೂ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ಡಿಲೇ ಆಗಂಗಿದ್ರೆ ಡಿಲೇ ಆಗುತ್ತೆ ಅಥವಾ ಈ ಟೈಮಿಗೆ ಬನ್ನಿ ಅಂತ. ಬಟ್ ಟ್ರೈನಲ್ಲಿ ಆ ಫೆಸಿಲಿಟಿ ಇಲ್ಲ. ಬಟ್ ಅದರ ಬದಲಾಗಿ ಈಗ ನಾನು ಹೇಳೋಂಥ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ನಿಮ್ಮ ಟ್ರೈನು ಈಗ ಯಾವ ಸ್ಟೇಷನಿಂದ ಡಿಪಾರ್ಚರ್ ಆಗಿದೆ, ಇನ್ನೆಷ್ಟೊತ್ತಿಗೆ ನಿಮ್ಮ ಒಂದು ಸ್ಟೇಷನ್ನ ರೀಚ್ ಆಗುತ್ತೆ, ಸೊ ನೀವು ಎಷ್ಟು ಬೇಗ ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅನ್ನೋದನ್ನು ಆರಾಮಾಗಿ ನಮಗೆ ಮೊಬೈಲಲ್ಲೇ ನೋಡ್ಬೋದಾಗುತ್ತೆ. ಅಂಥ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ಥರ ಎಲ್ಲ ಟೆಕ್ನಾಲಜಿ ರಿಲೇಟೆಡ್ ಟ್ಯುಟೋರಿಯಲ್ಸ್ ರಿಲೇಟೆಡ್ ಆಪ್ಸ್ ರಿಲೇಟೆಡ್ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಬೇಕಂದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಮುಂದಿನ ಎಲ್ಲ ವೀಡಿಯೋಸು ನಿಮ್ಮ ಇಮೇಲ್ಗೆ ಬರ್ತಾರೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೊಂದು ಸಣ್ಣ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಹೆಸರು ವೇರ್ ಈಸ್ ಮೈ ಟ್ರೈನ್ ಅಂತ. ಈ ಲೋಗೋ ಇರೋಂಥ ಅಪ್ಲಿಕೇಶನ್ನು 1 ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ, 4.6 ರೇಟಿಂಗ್ ಇದೆ, ಅಂದರೆ ಒಳ್ಳೆ ಒಂದು ರಿಸಲ್ಟ್ ಕೊಟ್ಟಿರೋಂಥ ಅಪ್ಲಿಕೇಶನ್ನು. ಇದನ್ನು ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಮಾಡಿದ ತಕ್ಷಣ ಓಪನ್ ಅಂತ ಕೊಡಿ. ಓಪನ್ ಅಂತ ಕೊಟ್ಟರೆ ನಿಮಗೆ ಒಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಅಂತ ಕೊಡಿ. ಅದಾದ ನಂತರ ನಿಮಗೆ ಫಸ್ಟ್ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ 3 ಥರ ನೀವು ಟ್ರೈನ್ನ ಫೈಂಡ್ ಔಟ್ ಮಾಡ್ಬೋದು: ಒಂದು ಸ್ಪಾಟ್, ಆಮೇಲೆ ಒಂದು PNR, ಒಂದು ಸೀಟ್ಸ್ ಅಂತ. ಸೊ ಸ್ಪಾಟ್ ಅಂದರೆ ಏನಪ್ಪ ಅಂದರೆ, ನಿಮಗೆ ಪ್ಲ್ಯಾನ್ ಮಾಡೋಕ್ಕೆ, ಸಪೋಸ್ ಈಗ ನಾನು ಬೆಂಗಳೂರಿಂದ ಹುಬ್ಳಿಗೆ ಅಂತ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ, ಅಥವಾ ಡೈರೆಕ್ಟ್ ಟ್ರೈನ್ ನಂಬರ್ ಕೊಟ್ಟು ಸರ್ಚ್ ಮಾಡ್ಬೋದು, ಅಥವಾ ಸ್ಟೇಷನ್ ಕೋಡ್ ಕೊಟ್ಟು ಸರ್ಚ್ ಮಾಡ್ಬೋದು, ಇನ್ನೆಷ್ಟೊತ್ತಿಗೆ ರೀಚ್ ಆಗುತ್ತೆ ಅಥವಾ ಡಿಪಾರ್ಚರ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. PNR ಆದರೆ PNR ನಂಬರ್ ನಿಮ್ಮ ರೈಲ್ವೆ PNR ನಂಬರ್ ಹಾಕಿದ್ರೆ ನಿಮಗೆ ಅದು ಸ್ಟೇಟಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ, ಕನ್ಫರ್ಮ್ ಆಗಿದೆಯಾ ಅಥವಾ ವೇಟಿಂಗಲ್ಲಿ ಇದೆಯಾ ಅಂತ. ಇನ್ನು ಸೀಟ್ಸ್ ಅಂದರೆ, ಸೀಟ್ಸು ನಾಳೆಗೆ ನಮಗೆ ಅವೈಲಬಲ್ ಇದೆಯಾ ಅಥವಾ ನೀವು ಯಾವ ಡೇಟ್ ಬೇಕಾದ್ರೆ ಸೆಲೆಕ್ಟ್ ಮಾಡಿ, ಸ್ಲೀಪರ್ ಅಥವಾ ಜನರಲ್ ಕೋಟಾ ತತ್ಕಾಲಲ್ಲಿ ಅವೈಲಬಲ್ ಇದೆಯಾ ಇಲ್ಲವ ಅಂತ ಸಹ ನಿಮ್ಗೆ ನೋಡೋಕ್ಕೆ ಇದು ಯೂಸ್ಫುಲ್ ಆಗೋಂಥ ಅಪ್ಲಿಕೇಶನ್ನು. ಸೊ ಈಗ ನಾನು ಸ್ಪಾಟಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡೋದಾದರೆ ನೋಡಿ, ಬ್ಯಾಂಗ್ಳೂರ್ ಟು ಹುಬ್ಳಿ ಕೊಟ್ಟಿದ್ದೀನಿ, ಫೈನ್ ಟ್ರೈನ್ಸ್ ಅಂತ ಕೊಡ್ತೀನಿ. ಓಕೆ, ಫಸ್ಟು ಹುಬ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್ಸೇ ಫೈನ್ ಮಾಡೋಣ. ಇದು 12079 ಟ್ರೈನ್ ನಂಬರು, ಬೆಳಿಗ್ಗೆ 6 ಗಂಟೆಗೆ ಹೊರಟಿದೆ, 1:25 ಹುಬ್ಳಿ ರೀಚ್ ಆಗಬೇಕು. 185 ರುಪೀಸ್ ಫೇರ್ ಇದೆ ಜನರಲಲ್ಲಿ, ಸೊ ಅದು ಫೇರ್ ಸಹ ಗೊತ್ತಾಗುತ್ತೆ. ಓಕೆ, ನಾನೀಗ ಆ ಟ್ರೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇದು ಫುಲ್ ಡೀಟೇಲ್ಸ್ ಬರುತ್ತೆ. ಸೊ ಈಗ ನಾವು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದರೆ ಎಲ್ಲೂ ಇದೆ, ಇನ್ನು 4 ಮಿನಿಟ್ಸ್ ಕೆಳಗಡೆ ಅಪ್ಡೇಟ್ ಆಗಿರೋಂಥದ್ದು. ಓಕೆ, ಈಗ ನೋಡಿ, ಡಿಪಾರ್ಚರ್ ಸೌನ್ಶಿ ಅಂತ ಇದೊಂದು ಸ್ಟೇಷನ್ ಇದೆ, ಇನ್ನು 1, 2, 3, 4 ಸ್ಟೇಷನ್ ಆದರೆ ಹುಬ್ಳಿ ರೀಚ್ ಆಗುತ್ತೆ. ಸೊ 116 ಅಥವಾ 125 ಹುಬ್ಳಿಗೆ ರೀಚ್ ಆಗುತ್ತೆ, 469 ಕಿಲೋಮೀಟರ್ಸ್ ಅದು ಟ್ರಾವೆಲ್ ಮಾಡಿರುತ್ತೆ ಹುಬ್ಳಿ ರೀಚ್ ಆಗೋದ್ರಲ್ಲಿ. ಸೊ ಅದು ಬೆಳಿಗ್ಗೆ ಎಷ್ಟೊತ್ತಿಗೆ ಬಿಟ್ಟಿದೆ, ಯಾವ್ಯಾವ ಸ್ಟೇಷನಲ್ಲಿ ಎಷ್ಟು ಟೈಮಿಗೆ ಅದು ಟ್ರಾವೆಲ್ ಮಾಡಿದೆ, ಫುಲ್ ಕಂಪ್ಲೀಟಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಈಗ ನಮಗೆ 15 ಮಿನಿಟ್ಸಿಂದ ನಮ್ಮ ಮನೆ ಹತ್ರ ಇದ್ದರೆ 15 ಮಿನಿಟ್ಸಿಂದ ನಾನು ಅಲ್ಲಿಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲಿಂದೇ ಟ್ರೈನು ಯಾವ ಟೈಮಿಗೆ ಡಿಪಾರ್ಚರ್ ಆಗ್ತಿದೆ. ನೆಕ್ಸ್ಟ್ ಈಗ ನೆಕ್ಸ್ಟ್ ಸ್ಟೇಷನ್ಗೆ ಬಂದಾಗ ಆ ಸ್ಟೇಷನ್ ಒಂದು ಅಪ್ಡೇಟ್ ಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಬರೋ ಥರ ಸಹ ಮಾಡ್ಕೊಬೋದು. ನಿಮ್ಮ ನಿಯರ್ ಬೈ ಸ್ಟೇಷನ್ ಬಂದಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಆ ನೋಟಿಫಿಕೇಷನ್ ಯೂಸ್ ಮಾಡಿ ಸಹ ನಿಮ್ಮ ಟ್ರೈನಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ಯೂಸ್ ಮಾಡಿ ನೀವು ಟ್ರೈನ್ನ ಲೈವ್ ಲೊಕೇಶನ್ನು ಫೈಂಡ್ ಔಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲೇಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.